ಫೈನಲ್ ಡೆತ್ ಆಗಿದೆ. ದರ್ಶನ್ ಬಂದಾಗ ಆಯಿತು ಅಥವಾ ದರ್ಶನ್ ಬಂದು ಹೋದ್ಮೇಲೆ ಆಯಿತು, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರು. ದರ್ಶನ್ ಬರೋವರೆಗೂ ಬಿದ್ದಲ್ಲ, ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಕೋಪ ಬಂದಂಗೆ ನನ್ನ ಗೆಳತಿ ಯಾರಾದರೂ ಕೆಟ್ಟ ಮೆಸೇಜ್ ಹಾಕಾರೆ ನನ್ನ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲಾಗಿ ನಾನು ಎಲ್ಡಿಕ್ಕೆ ಒಡೆದೆ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂಥ ಏಟುಗಳು, ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನು ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡಬೇಕಾದ ಇಂಟೆನ್ಷನ್ ಇರಲಿಲ್ಲ. ಅಲ್ಲಿದ್ದಂಥ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಮುನಿ ಮತ್ತು ಮುನಿರತ್ನ ಮತ್ತು ದರ್ಶನ್ಗೆ ಯಾಕೆ ಕೋಪ ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಹ್ಯಾಸ್ ಟು ಎಕ್ಸ್ಪ್ಲೇನ್. ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನಿಸಿದ್ದೇನು ಅಂತಂದರೆ, ಕುಮಾರಸ್ವಾಮಿ ಎಂಪಿಗೆ ನಿಂತ್ಕೊಂಡಾಗ ಅಲ್ಲ ಅದು ಹಳೆದಾಯ್ತು, ಹೊಸದಾಗಿ ಹೇಳ್ತಿರೋದು. ಹೊಸದಾಗಿ ಮೊನ್ನೆ ಮಂಡ್ಯಕ್ಕೆ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳಿದಂತೆ. ಇನ್ಫ್ಯಾಕ್ಟ್ ಕುಸುಮಾ ವಿಚಾರದಲ್ಲೂ ಕುಸುಮಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗೇ ಹೋಗ್ತೀನಿ ಅಂತೇಳಿ ಲಾಸ್ಟ್ ಮೊಮೆಂಟಲ್ಲಿ ಕುಸುಮಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ಗೆ ಹೋಗಿ ಸ್ಟಾರ್ ಚಂದ್ರಿಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನು ಸಾಕಿದ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು, ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡೆದಿದ್ದಾನೆ. ಅದು ಸಿ ನಾನು ಇಲ್ಲದಂತ ಹೇಳಿದ್ರೆ ಯಾರನ್ನು ಕಿವಿ ಹೇಳಿದ್ರು, ಹಿಯರ್ ಟು ಸೇ ಸದ್ಯನೂ ಇರ್ಬೋದು, ಸುಳ್ಳು ಇರ್ಬೋದು. ಬಟ್ ಪಾಸಿಬಿಲಿಟಿ ಅವ್ನು ಹೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ, ಯಾಕಂದರೆ ಮುನಿಗೆ ದುರಾಂಕರ ಜಾಸ್ತಿ. ಓಕೆ, ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಏನ್ಪದೂ ಇಲ್ಲ, ಅವನು ಕಾಣಿಸೋದು ಒಂದೇ, ಅವನೊಂದು ಸ್ಟಾರು. ಅವನಿಗೆ ಅವನು ನಾಯ್ಡು ಹೊರಗಡೆಯಿಂದ ಬಂದವನೇ, ಅಲ್ಲೋ ಇಲ್ಲೊಬ್ಬ ಮಾಫಿಯ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿರೋದು. ಆಮೇಲೆ ಅವನು ಅನ್ಕೊಂಡಿದ್ದಾನೆ ಈ ಸಿಸ್ಟಮನ್ನು ಅವ್ನು ನಡೆಸ್ಬೋದು ಅಂತ. ಪಾಸಿಬಿಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ, ಒಳಗಡೆ ಜೈಲು ಹೊಡೆಯೋರೆ. ಇವನ್ ವಕೀಲರ ಹತ್ರ ಮಾತಾಡಬೇಕಾದ್ರೂ ಕೂಡ ಈ ಥರ 10 ಕ್ಯಾಮ್ರಾ ಇಟ್ಟವ್ರೆ. ಸ್ವಂತ ವಕೀಲರ ಜೊತೆಯಲ್ಲಿ ಮಾತಾಡೋಕ್ಕೆ ಮುನಿ ಬಂದರೆ 10 ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ. ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ, ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ, ಇವನ್ ಪೊಲೀಸ್ ಕಸ್ಟಡಿಲೂ ಅಷ್ಟೇ. ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್, ಯಾಕಂದರೆ ಇಷ್ಟು ದೊಡ್ಡ ಕೇಸನ್ನು ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್. ಮುನಿ ಇವನ್ ಅಡ್ವೊಕೇಟ್ ಜೊತೆಲಿ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏನು ಭಯ ಯಾಕೆ ಕ್ಯಾಮ್ರಾ ಹತ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಅವ್ನು ಸತ್ಯವಂತನಾಗಿದ್ದರೆ ಪೊಲೀಸ್ ಕಸ್ಟಡಿಲಿ ನಾನು ಇದ್ದೀನಿ. ಬೆನ್ ಐ ವಾಸ್ ಅರೆಸ್ಟೆಡ್, ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಓಡಾಡ್ಕೊಂಡಿದ್ದೆ. ನಮ್ಮ ಪೊಲೀಸ್ ಅವರು ತಿನ್ಸೋದೆಲ್ಲ ಕೊಡ್ಸ್ತಾ ಇದ್ರು ಜೊತೆಲಿ ಕೌಣ್ ಅವರು.